ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಖಾರವಾಗಿ ಬಾಳೆಕಾಯಿ ಫ್ರೈ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸುಲಭವಾಗಿ ಮಾಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ವಲ್ಪ ನೀರು ತಗೊಂಡಿದ್ದೀನಿ, ಇದು ನಾರ್ಮಲ್ ನೀರು. ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕೋತಾ ಇದ್ದೀನಿ ಹಾಗೂ ಕಾಲು ಕಪ್ಪು ಮಜ್ಜಿಗೆ ಹಾಕೋತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಡೋಣ. ಇವಾಗ ಎರಡು ಬಾಳೆಕಾಯಿ ತಗೊಂಡಿದ್ದೀನಿ, ಈಗ ಇದ್ರ ಸಿಪ್ಪೆ ಎಲ್ಲ ತಕ್ಕೊಡೋಣ. ಈ ಥರ ಚಾಕುವಿಂದನೇ ಆರಾಮಾಗಿ ತಗೋಬೋದು, ಇಲ್ಲಾಂದರೆ ಪೀಲರ್ ಬರುತ್ತಲ್ಲ ಅದರಿಂದನೂ ತಗೋಬೋದು. ನೋಡಿ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ತಕ್ಷಣ ಇದನ್ನು ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಮಜ್ಜಿಗೆ ನೀರು, ಅದಕ್ಕೆ ಹಾಕೋಬಿಡ್ಬೇಕು, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಇದೇ ರೀತಿ ಇನ್ನೊಂದು ಬಾಳೆಕಾಯಿ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ಎಲ್ಲ ಬಾಳೆಕಾಯನ್ನು ಕಟ್ ಮಾಡಿಕೊಂಡು ನೀರಿಗೆ ಹಾಕಿಟ್ಟಿದ್ದೀನಿ. ಈ ಥರ ಹಾಕೋದ್ರಿಂದ ಕಪ್ಪಗಾಗಲ್ಲ, ಮತ್ತು ಲೊಳೆ ಲೊಳೆ ಥರ ಬರುತ್ತಲ್ಲ ಅದು ಬರಲ್ಲ. ಈಗ ಒಂದು ಮಸಾಲೆ ರುಬ್ಕೊಳ್ಳೋಣ. ನಾನಿಲ್ಲಿ 4-5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಧನಿಯಾ ಕಾಳು 1 ಟೀಸ್ಪೂನು, ಜೀರಿಗೆ 1 ಟೀಸ್ಪೂನು, ಮತ್ತು ಒಣ ಕೊಬ್ಬರಿ ತುರಿ 1 ಟೇಬಲ್ಸ್ಪೂನು, ಮತ್ತು ಬಿಳಿ ಎಳ್ಳು 1 ಟೇಬಲ್ಸ್ಪೂನು, ಮತ್ತು ಬೆಳ್ಳುಳ್ಳಿ ಹಸಲು 7-8 ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ದೇ ರುಬ್ಕೋಬೇಕು. ನೋಡಿ, ನೀರು ಹಾಕ್ದೇ ರುಬ್ಕೊಂಡಿದ್ದೀನಿ. ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಸೇರಿಸ್ಕೋಬೋದು. ಈಗ ಒಂದು ಬಾಣಲಿಲಿ 3 ಟೇಬಲ್ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/2 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನ ಬೇಳೆ, ಜೊತೆಗೆ ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಚೂರು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಕಟ್ ಮಾಡಿಟ್ಟಿದ್ವಲ್ಲ ಆ ಬಾಳೆಕಾಯಿನ ಸೇರಿಸ್ಕೊಡೋಣ. ಇದಕ್ಕೆ 1/4 ಚಮಚ ಅರಶಿನದ ಪುಡಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೋಡಿ, ಸ್ವಲ್ಪ ಡ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ. ಮತ್ತು ಇದನ್ನು ಲೋ ಫ್ಲೇಮಲ್ಲಿ ಫುಲ್ ಬಾಳೆಕಾಯಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ನೋಡಿ, ಇದರ ಟೆಕ್ಸ್ಚರ್ ಚೇಂಜ್ ಆಗಿದೆ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಸಾಫ್ಟ್ ಆಗಿದೆ. ಈಗ ಇದು ರೆಡಿ ಇದೆ. ಈಗ ಇದಕ್ಕೆ ನಾವು ರುಬ್ಬಿದ್ವಲ್ಲ ಆ ಮಸಾಲೆ ಸೇರಿಸ್ಕೊಳ್ಳೋಣ. ಮತ್ತು ಇದನ್ನು 1-2 ನಿಮಿಷ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಪಲ್ಯ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ರುಚಿಯಾಗಿ ಖಾರ ಖಾರವಾಗಿ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ಇದನ್ನು ರಸಮ್ ಅನ್ನ ಜೊತೆ, ಸಾಂಬಾರು ಅನ್ನ ಜೊತೆ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.